ಸ್ನೇಹಿತರೆ, ನಮ್ಮ ನಿಮ್ಮ ಯೂಟ್ಯೂಬ್ ಚಾನಲ್ ಮೈಸೂರ್ ಸ್ಟುಡಿಯೋಗೆ ಸುಸ್ವಾಗತ. ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್ ಮೈಸೂರ್ ಸ್ಟುಡಿಯೋ. ಇಲ್ಲಿ ನಾವು ಇರೋದು ಹರೀಶ್ ಗೌಡ ಮನೆಯಲ್ಲಿ. ಅವರು ಇಲ್ಲಿ ಮೇಕೆಗಳು ಸಾಕ್ತಾ ಇದ್ದಾರೆ, ಬೀಟಲ್ ತಳಿ ಮೇಕೆಗಳು ಸಾಕ್ತಾರೆ. ಬನ್ನಿ, ಹೋಗಿ ನೋಡಲ್ಲ. ಫ್ರೆಂಡ್ಸ್, ಮೈಸೂರು ಸ್ಟುಡಿಯೋ ಚಾನಲಲ್ಲಿ ಈಗವರೆ 340 ವಿಡಿಯೋಸ್ ಮಾಡಿದ್ದು. 340 ವಿಡಿಯೋಸ್ ವಿ ಆರ್ ಪ್ರೊಡ್ಯೂಸ್ಡ್ ನವರ್ ಚಾನಲ್ ಮೈಸೂರು ಸ್ಟುಡಿಯೋ. ಹೇಗೆ ಇದು ಸಾಧ್ಯ ಆಯಿತು? ಎಲ್ಲ ನಿಮ್ಮ ಸಪೋರ್ಟಲ್ಲಿ. ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಕೊನೆಯವರೆ ನೋಡಿ. ಮತ್ತು ಹೊಸವರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿದೆ ನಿಮ್ದು ರಿಸಲ್ಟ್, ಖಂಡಿತ ಚೆನ್ನಾಗಿ ಖುಷಿ ಆಯ್ತು. ಸರ್, ಕೈಯಲ್ಲಿಟ್ಟು ಇದು ಏನಂತ ಹೇಳಿ ಸರ್? ಇದು ಇದು ಬಂದ್ಬಿಟ್ಟು ಟೋಟಲ್ ಎಲ್ಲ ಫುಡ್ ಕೂಡ ಮೇಕೆ ಕೊಡುವಂಥದ್ದು ಬ್ಲೆಂಡ್ ಆಗಿದೆ. ಸೊ ಇದರಲ್ಲಿ ನಮಗೆ ಸೋಯಾಬೀನ್ ಇದೆ, ಕಡಲೆ ಹೊಟ್ಟಿದೆ, ಜೋಳದ ನುಚ್ಚಿದೆ, ಮತ್ತು ಹೆಸರುಕಾಳು ಹೊಟ್ಟು, ಮತ್ತು ಹತ್ತಿ ಹಿಂಡಿ, ಕಡಲೆಕಾಯಿ ಹಿಂಡಿ, ಪ್ರತಿಯೊಂದು ಇದರಲ್ಲಿ ಮಿಕ್ಸ್ ಇದೆ. ಸೊ ಇದು ಮೇಕೆಗೆ ತುಂಬ ಒಳ್ಳೇದು. ಇದರಲ್ಲಿ ಏನೇನಿದೆ ನಾವು ಕೊಡ್ತಾ ಇದ್ದೀವಿ, ಅದನ್ನೆಲ್ಲ ಒಳ್ಳೆ ಕಾನ್ಸಂಟ್ರೇಟೆಡ್ ಫೀಡ್. ಇದನ್ನ ನಾವು ನೀರಲ್ಲಿ ಸೋಕ್ ಮಾಡಿ ಇದ್ರ ಜೊತೆ ಮಿನರಲ್ ಮಿಕ್ಸರ್ ನ ನಾವು ಮಿಕ್ಸ್ ಮಾಡಿ ನಾವು ಮೇಕೆಗೆ ರೆಗ್ಯುಲರ್ ಆಗಿ ಕೊಡ್ತೇವೆ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು ಯಾವ ಅಲ್ಲಿ ಸರ್? ನಮಸ್ತೆ, ನನ್ನ ಹೆಸರು ಹರೀಶ್ ಅಂತ ಹೇಳಿ. ನಮ್ದು ಬಂದು ತುಂಬಾ ಸ್ಮಾಲ್ ಸ್ಕೇಲ್ ಫಾರ್ಮ್ ಇರೋದು, ಬಂದು ಮಲ್ಲಾಕನಕಟ್ಟೆ ಅಂತ ಹೇಳಿ, ಮಂಡ್ಯದಿಂದ 6 ಕಿಲೋಮೀಟರ್. ಸರ್, ಈ ಮೇಕೆ ಸಾಕಾಣಿಕೆ ಎಷ್ಟು ವರ್ಷ ನೀವು ಮಾಡ್ತಾ ಇದ್ದೀರಾ? ನಾನು ವರ್ಷ ಏನೂ ಆಗಿಲ್ಲ, ಒಂದು 9 ಮಂತ್ಸ್ ಇಂದ ನಾನು ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ನಾಟಿ ಮರಿಗಳನ್ನ ಇಟ್ಟೆ ನಾನು. ನಾಟಿ ಮರಿ ನಾವು ಸ್ಟಾಲ್ ಫೀಡಿಂಗ್ ನಲ್ಲಿ ಅಷ್ಟು ವೆಯ್ಟ್ ಬರ್ದಿರೋ ಕಾರಣ ಸ್ವಲ್ಪ ನಾನು ನಾರ್ಕಾ ಕಡೆ ಹೋಗಿ ಸುತ್ತಾಡಿದ್ದಾದ್ಮೇಲೆ, ಸೊ ಬೀಟಲ್ ಸ್ಟಾಲ್ ಫೀಡಿಂಗ್ಗೆ ತುಂಬ ಚೆನ್ನಾಗಿದೆ ಅನ್ನೋದು ಒಂದು ಅನುಭವಕ್ಕೆ ಬಂದು ನಾನು ಬೀಟಲ್ನ ನಾನು ಸಾಕ್ತಾ ಇದ್ದೀನಿ. ಸತ್ಯ, ನೀವು ಬೀಟಲ್ ತಳಿಯೇ ಸಾಕ್ತಾ ಇದ್ದೀರಾ ಅಲ್ಲಿ? ಹೌದು. ಈ ಬೀಟಲ್ ತಳಿ ಮೇಕೆಗಳು ಎಷ್ಟು ಸರ್ ಇದೆ ನಿಮ್ಮ ಜೊತೆ ಈಗ? ನನ್ನ ಹತ್ರ ಬೀಟಲ್ ತಾಯಿ ಮೇಕೆಗಳು ಒಂದು 15 ಇದೆ, ಮರಿ ಒಂದು 8 ರಿಂದ 9 ಮರಿಗಳಿದೆ, ಒಂದು ಗಂಡು ಹೋತಾ ಇದೆ. ಮರಿ ಆಗಿದ್ವು 10 ಮರಿ, ನಾನು ಒಂದು ಮರಿ ಆವರೇಜ್ ಆಗಿ ಒಂದು 9,000 ರಿಂದ 9.5 ಸಾವಿರ 10,000 ಅಲ್ಲಿವರೆಗೂ ನಾನು ಒಂದೊಂದು ಮರಿಗಳನ್ನ ಸೇಲ್ ಮಾಡಿದ್ದೀನಿ. ಓಕೆ ಸರ್, ಇದು ನಾನು ನಿಮ್ಮ ಶೆಡ್ ನೋಡಿದ್ದು, ಈ ಮೇಕೆಗಳು ಸಾಕೋದಕ್ಕೆ ತುಂಬ ಎಕನಾಮಿಕಲ್ ಆಗಿ ನೀವು ಈ ಶೆಡ್ ಮಾಡಿದ್ದು, ಅದೇ ಆ ಶೆಡ್ ಬಗ್ಗೆ ಹೋಗಿ ಅದು ತೋಡಿಸ್ಬಿಟ್ಟು ಅದ್ರ ಬಗ್ಗೆ ಮಾತಾಡಲ್ಲ. ಶೋರ್. ಸರ್, ಈ ಶೆಡ್ ಬಗ್ಗೆ ಹೇಳಿ ಸರ್, ಈ ಡೈಮೆನ್ಷನ್.
ಈ ಶೆಡ್ ಬಂದು ಅಗಲ ಬಂದ್ಬಿಟ್ಟು 13 ಅಡಿ ಇದೆ, ಉದ್ದ ಬಂದ್ಬಿಟ್ಟು 35 ಅಡಿ ಇದೆ. ಇದು ನಮ್ದು ಮುಂಚೆನೆ ಹಸು ಕಟ್ಟಾಗೋದಕ್ಕೆ ಅಂದ್ಬಿಟ್ಟು ಮಾಡಿಸಿದ್ದೆ ಶೆಡ್ ಇದು. ಸೊ ಆ ಶೆಡ್ನ ನಾವು ಮೇಕೆಗೆ ಅಂತ ಯುಟಿಲೈಸ್ ಮಾಡ್ಕೊಂಡಿದೀವಿ. ಈ ಸುತ್ತ ಏನ್ ಗ್ರಿಲ್ ನಿಮ್ಗೆಲ್ಲ ಕಾಣಿಸುತ್ತಾ, ಇದೆಲ್ಲ ನಾವು ಸೆಕೆಂಡ್ ಹ್ಯಾಂಡ್ ಯೂಸ್ ಮಾಡ್ಕೊಂಡಿದ್ವಿ. ಓಕೆ ಸರ್. ಸೊ ಯಾವುದು ಕೂಡ ನಾವು ಹೊಸ್ದಾಗಿ ತಂದಿಲ್ಲ. ಬೇಸಿಕಲಿ ನಾವೇನಪ್ಪ ಅಂದ್ರೆ ವಿತ್ ಲೆಸ್ ಕಾಸ್ಟ್ ಅಲ್ಲಿ ನಾವು ಏನೇನೆಲ್ಲ ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದಕ್ಕೆ ನಾನು ಎಕನಾಮಿಕಲಿ ಮಾಡ್ಕೊಂಡಿದ್ದೀನಿ. ಸೊ ನಾನು ಜಾಸ್ತಿ ಶೆಡ್ಗೆ ಇನ್ವೆಸ್ಟ್ ಮಾಡಿಲ್ಲ. ಓಕೆ ಓಕೆ ಸರ್. ಸೊ ತುಂಬಾ ಜನ ನಾನು ನೋಡಿದ್ರಲ್ಲಿ ಬಂಡವಾಳ ಹಾಕ್ಬಿಡ್ತಾರೆ, ಅದೇ 15 ಲಕ್ಷ 20 ಲಕ್ಷ ಅಂದ್ರೆ ಹೈಟೆಕ್ ಶೆಡ್ ಅಂತ ಅಷ್ಟು ಖರ್ಚು ಮಾಡಿ ಹಾಕ್ಬಿಡ್ತಾರೆ. ಅಂದ್ರೆ ಅವ್ರ ಅನುಕೂಲ ಹಾಕೋಬಹುದು, ದುಡ್ಡು ನಮ್ಮ ಹತ್ರ ಎಕ್ಸ್ಟ್ರಾ ಇದ್ರೆ ಹಾಕೋಬಹುದು, ಜಾಸ್ತಿ ಅಮೌಂಟ್ ಇದ್ರೆ ಇನ್ವೆಸ್ಟ್ ಮಾಡಬಹುದು, ತಪ್ಪೇನಿಲ್ಲ. ಬಟ್ ನಾವ್ ಏನ್ ಇನ್ವೆಸ್ಟ್ ಮಾಡ್ತೀವಿ ಅಟ್ ಲೀಸ್ಟ್ ಅದನ್ನ ನಾವು ರಿಟರ್ನ್ಸ್ ಬರೋದಕ್ಕೆ ನಾವು ಒಂದು ಪ್ರಾಪರ್ ಪ್ಲಾನ್ ಮಾಡಬೇಕು. ಈಗ ನಾನು ನೋಡಿದಂಗೆ ನಮ್ಮ ಫ್ರೆಂಡ್ಸ್ಗಳು ತುಂಬಾ ಜನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಶೆಡ್ ಮಾಡಿ ಮರಿಗಳನ್ನ ಮತ್ತೆ ಅವ್ರು ಸಾಕದೆ ಬಿಟ್ಟೋಗಿದ್ದ ಸಿಚುವೇಶನ್ಸ್ ಕೂಡ ತುಂಬಾ ಇದೆ. ಮೊದಲನೇ ಬ್ಯಾಚ್ ಲಿಟರ್ ಆಯ್ತು, ಆ ಮರಿಗಳನ್ನೆಲ್ಲ ಸೇಲ್ ಮಾಡಿ ಎರಡನೇ ಬ್ಯಾಚ್ ಅಲ್ಲಿ 10 ಮರಿನಲ್ಲಿ 5 ಮರಿ ಸೇಲ್ ಆಗಿದೆ, ಇನ್ನು 5 ಮರಿ ಉಳಿದಿದೆ. ಇದು ಆಕ್ಚುಲಿ ಒಂದು 3 ತಿಂಗಳು ಆಗಿದ ಮೇಲೆ ನೀವು ಸೇಲ್ ಮಾಡ್ತೀರಾ ಸರ್ ಮರಿಗಳು? ಹಾ, ಮರಿಗಳು 3 ತಿಂಗಳು ಆದ್ಮೇಲೆ ಸೇಲ್ ಮಾಡ್ತೀನಿ. ಓಕೆ. ಇದು ಬಂದ್ಬಿಟ್ಟು ಜಸ್ಟ್ 15-18 ಡೇಸ್ ಮರಿ ಇದು. ಓಕೆ ಓಕೆ. ಸೊ ಅಟ್ ಲೀಸ್ಟ್ ಒಂದು 2.5 ತಿಂಗಳು ಆಗಿದ ಮೇಲೆ ನೀವು ಸೇ? ಹೌದು, ಮಿನಿಮಮ್ 2.5 ತಿಂಗಳು ಆದ್ಮೇಲೆ ನಾನು ಸೇಲ್. ಅದು ಮೇವೆ ಶುರು ಆದ್ಮೇಲೆ? ಹೌದು, ಮೇವೆ ಶುರು. ಯಾವ ರೇಟ್ ನೀವು ಕೊಡ್ತಾ ಇದೀವಿ ಸರ್ ನಿಮ್ ಬೀಟಲು ಈ ಮರಿಗಳು? 3 ತಿಂಗಳ ಮರಿ ಎಷ್ಟು ರೇಟ್ ಕೊಡ್ತೀರಾ? 3 ತಿಂಗಳು ಮರಿ ನಾನು ಡಿಪೆಂಡ್ ಅಪಾನ್ ಅದು ಹೈಟ್ ಸೈಜ್ ಮೇಲೆ ನೋಡಿ ನಾನು. ಹೌದಾ? ಇದು 3 ತಿಂಗಳ ಮರಿಗಳು ನೀವು ಕೊಡೋದು ಪೀಸ್ ರೇಟ್ ಅಲ್ವಾ ಸರ್? ಹೌದು, ಪೀಸ್ ರೇಟ್. ದೊಡ್ಡದೇ ಒಂದು ತೂಕಲಕ್ಕ ಸಣ್ಣದಲ್ಲ ಪೀಸ್ ರೇಟ್? ಒಂದು 40 ಕೆಜಿ ಮೇಲ್ ಬರುವಂತದ್ದು ತೂಕದ ಲೆಕ್ಕ ಕೊಡ್ತೀವಿ. ಓಕೆ. ಮರಿಯನ್ನ ನಾವು ಪೀಸ್ ಲೆಕ್ಕ ನೀವು ತೂಕ ಕೊಡೋದಂತ ಹೇಗೆ ಸರ್ ರೇಟ್? ಕಿಲೋಗೆ ಎಷ್ಟು ಚಾರ್ಜ್ ಮಾಡ್ತೀರಾ? ಕಿಲೋಗೆ 650 ಮಾಡ್ತಾ ಇದೀವಿ. 650 ಮಾಡ್ತಾ ಸರ್. ಈ ಶೆಡ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಮೇಕೆಗಳು ನೀವು ಹಾಕ್ಬೋದು? ಈ ಶೆಡ್ ಅಲ್ಲಿ ಅರೌಂಡ್ ಒಂದು 25 ಹೆಣ್ಣು ಮೇಕೆಗಳು, ಒಂದ್ ಎರಡು ಗಂಡು ಆರಾಮಾಗಿ ಬಿಡ್ಬೋದು. ಓಕೆ ಸರ್. ಓಕೆ ಸರ್. ಮುಂದ್ಗಡೆ ಇರೋ ಶೆಡ್ ಹೋಗಿ ನೋಡಲಾ ಸರ್? ಸರ್ ಈ ಶೆಡ್ ಡೈಮೆನ್ಷನ್ ಹೇಳಿ ಸರ್. ಇದು ಬಂದ್ಬಿಟ್ಟು 20 ಅಡಿ 20-30 ಡೈಮೆನ್ಷನ್. ಓಕೆ. ಇಲ್ಲಿ ಎಷ್ಟು ಮೇಕೆಲ್ ಹಾಕ್ಬೋದು? ನಾವಿಲ್ಲಿ ಅರೌಂಡ್ ಒಂದು 25 ನಾ ಬಿಡ್ಬೋದು. ಓಕೆ. ನಾವೊಂದೀಗ 16-17 ಫೀಮೇಲ್ ಇದೆ. ಓಕೆ. ಬರೀ ಹೆಣ್ಣುಗಳಲ್ಲಿ ಮಾಡ್ಕೊಂಡಿದ್ದೀನಿ? ಬರೀ ಹೆಣ್ಣುಗಳು ಮಾತ್ರ ಇದೆ. ಸರ್, ಹೀಗೆ ಬೀಟಲ್ ತಳಿ ಹೇಗೆ ನೋಡ್ಬಿಟ್ಟೆ ಹೇಗೆ ಹೇಳ್ಬೋದು ಹೇಳಿ ಸರ್, ಫೀಚರ್ಸ್, ಮೇನ್ ಫೀಚರ್ಸ್. ಇದು ಬಂದ್ಬಿಟ್ಟು ಫೀಮೇಲ್. ಯೂಶುವಲ್ ಬೀಟಲ್ಗೆ ರೋಮನ್ ನೋಸ್ ಇರುತ್ತೆ, ಮತ್ತೆ ವೈಟ್ ಐಸ್ ಬರುತ್ತೆ. ಸೊ ಯೂಶುವಲ್ ವೈಟ್ ಐಸ್ ಕೂಡ ಬರುತ್ತೆ, ರೆಡ್ ಐಸ್ ಬರುತ್ತೆ. ಯೂಶುವಲ್ ಬ್ಲಾಕ್ ಫೀಮೇಲ್ಸ್, ಬ್ಲಾಕ್ ಅನಿಮಲ್ಸ್ ಅಲ್ಲಿ ನಮಗೆ ವೈಟ್ ಐಸ್ ಜಾಸ್ತಿ ಬರುತ್ತೆ. ಓಕೆ. ಆಮೇಲೆ ಕಿವಿ ಲೆಂತ್ ಇರುತ್ತೆ, ಕಿವಿ ತುಂಬಾ ಉದ್ದ ಇರುತ್ತೆ, ಉದ್ದ ಬರುತ್ತೆ, ಮತ್ತೆ ಅಗಲನೂ ಜಾಸ್ತಿ ಬರುತ್ತೆ. ಓಕೆ ಓಕೆ. ಸೊ ಆಮೇಲೆ ಬಂದು ಬೋನ್ ಕ್ವಾಲಿಟಿ. ಸೊ ಬೇರೆ ಯಾವುದೇ ಮೇಕೆಗಳಿಗೂ ಈ ತರ ಬೋನ್ ಕ್ವಾಲಿಟಿಗಳು ಇರಲ್ಲ. ಎಸ್ಪೆಷಲಿ ಬೀಟಲ್ ಮೇಕೆಗಳಿಗೆ ಸ್ವಲ್ಪ ಹೆವಿ ಆಗಿರುತ್ತೆ ಹೆವಿ ಬೋನ್. ಸೊ ಇದು ಬಂದ್ಬಿಟ್ಟು ಫೀಮೇಲ್. ಆಮೇಲೆ ಬಾಲ ಕೂಡ ಲೆಂತ್ ಇರಬೇಕು. ಓಕೆ ಓಕೆ ಸರ್. ಬೀಟಲ್ ತಳಿಯಲ್ಲಿ ಬಾಲ ಲೆಂತ್ ಆಗಿ ಬರ್ತದೆ, ಬಾಲ ಕೂಡ ಲೆಂತ್ ಇರುತ್ತೆ. ಆಮೇಲೆ ನಿಮ್ಗೆ ಕೊಂಬು ಕೂಡ ಮ್ಯಾಟರ್ ಆಗುತ್ತೆ, ಇದರಲ್ಲಿ ಕೊಂಬ್ ಸೈಜ್ ಕೂಡ ಸ್ವಲ್ಪ ಅಗಲ ಇರಬೇಕು ಫೀಮೇಲ್ಗೆ. ಓಕೆ ಓಕೆ. ಕೊಂಬು ಈ ತರ ಅಗಲ ಇರುತ್ತೆ, ಮತ್ತೆ ಲೆಂತ್ ಬರ್ತದ? ಲೆಂತ್ ಅಂದ್ರೆ ಕಾಮನ್, ಜಾಸ್ತಿ ಲೆಂತ್ ಬರಲಿ, ಇಷ್ಟಕ್ಕೆ ಸ್ಟಾಪ್ ಆಗುತ್ತೆ. ಸೊ ಅಗಲ ಸ್ವಲ್ಪ ಜಾಸ್ತಿ ಬರುತ್ತೆ, ಅಂದ್ರೆ ಪ್ಯೂರ್ ಒಳ್ಳೆ ಕ್ವಾಲಿಟಿಲಿ ಇದ್ರೆ. ಸೊ ನೀವು ನೋಡ್ತಾ ಇರಬಹುದು, ಇದಕ್ಕೆ ರೋಮನ್ ನೋಸ್ ಇರಬಹುದು. ಸೊ ಬೇರೆ ಮೇಕೆಗಳಿಗೆ ಈ ನೋಸ್ ಈ ತರ ಶೇಪ್ ಬರ್ತದೆ, ರೋಮನ್ ನೋಸ್ ಇರುತ್ತೆ. ಸೊ ಇದು ಫೀಮೇಲ್ಗೆ ಬರುವಂತ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಲ್ಲ. ಸರ್, ನಿಮ್ ಜೊತೆ ಇರೋ ಈ ಬೀಟಲ್ ಫೀಮೇಲ್ ಎಲ್ಲ ನೀವು ನಾರ್ತ್ ಇಂಡಿಯಾ ರಿಸೋರ್ಸ್ ಮಾಡಿದ್ರು? ಹೌದೌದು, ಎಲ್ಲ ಪಂಜಾಬಿಂದ. ಪಂಜಾಬಿಂದ ನೀವು ರಿಸೋರ್ಸ್ ಮಾಡಿದ್ರು? ಓಕೆ ಓಕೆ ಸರ್. ನೀವು ಒಂದು ಪೀಸ್ ಎಷ್ಟು ಸರ್ ಆಯ್ತಾ ಅಲ್ಲಿ? ಸೊ ನಮಗೆ ಪಂಜಾಬಿಂದ ಬರೋಷ್ಟೊಳಗಡೆ, ಇಲ್ಲಿ ಬರೋಷ್ಟೊಳಗಡೆ ಒಂದೊಂದು ಹೆಣ್ಮೇಕೆಗಳಿಗೆ 25-30 ಸಾವಿರದವರೆಗೂ ಬಿದ್ದಿದೆ. ಹೌದಾ? ಇದು ನೀವು ತಗೊಂಡೇ ಅವರೇ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅರೇಂಜ್ ಮಾಡಿಕೊಡ್ತಾರೆ? ಇನ್ಕ್ಲೂಡಿಂಗ್ ಇಲ್ಲಿ ನಮ್ಗೆ ಏಜೆಂಟ್ಸ್ ಗಳಿರ್ತಾರೆ, ನಾವು ಏಜೆಂಟ್ಸ್ ನಾವು ತರಿಸ್ಕೊಂತೀವಿ. ಈ ಬೀಟಲ್ ಬಗ್ಗೆ ಹೇಳಿ ಸರ್ ನಿಮ್ ಜೊತೆ. ಇದು ಬಂದ್ಬಿಟ್ಟು ನಮ್ಗೆ ಬ್ರೀಡಿಂಗ್ ಗೋಸ್ಕರ ಇಟ್ಕೊಂಡಿರೋ ಬಕ್ ಇದು. ಓಕೆ. ಬ್ರೀಡಿಂಗ್ ಹೋಗ್ತಾ ಇದು, ಅರೌಂಡ್ 95 ಕೆಜಿ ವೈಟ್ ಇದೆ. ಓಕೆ. 1.5 ವರ್ಷ ಏಜ್ ಇದಕ್ಕೆ. ಓಕೆ. 18 ತಿಂಗಳಲ್ಲೇ 95 ಕಿಲೋಸ್ ವೈಟ್ ಗೈನ್ ಆಗಿದೆ. ಇನ್ನೂ ಜಾಸ್ತಿ ಬರುವಂತದ್ದು ಕೂಡ ಇದೆ. ಓಕೆ ಓಕೆ ಸರ್. ನಿಮ್ಮ ಎಕ್ಸ್ಪೆಕ್ಟೇಷನ್ ಇನ್ನು ಎಷ್ಟು ವೈಟ್ ಗೈನ್ ಆಗ್ಬೋದು ಸರ್ ಇನ್ನೊಂದು 1 ವರ್ಷದಲ್ಲಿ? ಇನ್ನು 1 ವರ್ಷದಲ್ಲಿ ಅಬ್ಬಬ್ಬ ಅಂದ್ರೆ ನನ್ನ ಪ್ರಕಾರ ಒಂದು 120 ವರ್ಗೂ ಬರುತ್ತೆ. ಓಕೆ. 120 ಕೆಜಿ ವರ್ಗೂ ಬರುತ್ತೆ. ಈ ಬೀಟಲ್ ತಳಿದು ಪ್ಯೂರ್ ಬ್ರೆಡ್ ಲೈನ್ ಫೀಚರ್ಸ್ ಮೇಲಿದೆ ಹೇಳಿ ಸರ್ ಇದು ಇಟ್ಕೊಂಡು. ಸೊ ಪಂಚ್ ಫೇಸ್ ಬೇಸಿಕ್ಲಿ,
ಪಂಚ್ ಫೇಸ್ ಅಂತ ಹೇಗೆ ನೋಡಿ ಸ್ವಲ್ಪ ಈಗ ನೀವೇ ನೋಡ್ತಾ ಇದ್ದೀರಾ ನಾರ್ಮಲ್ ಮೇಕೆಗಳಿಗೆ ಈ ತರ ಕ್ಯಾರೆಕ್ಟರ್ ಇರಲ್ಲ ಫೇಸ್ ಅಲ್ಲಿ ಓಕೆ ಓಕೆ ಸೊ ಯೂಶುವಲಿ ರೋಮನ್ನೋಸ್ ಕ್ಲೀನ್ ಆಗಿ ಪಂಚ್ ಇರಬೇಕು ಓಕೆ ಓಕೆ ಸೊ ಅದಾದ್ಮೇಲೆ ಹೈಸ್ ಸೊ ಇದು ವೈಟ್ ಮತ್ತೆ ರೆಡ್ ಐಸ್ ಎರಡು ಮಿಕ್ಸ್ ಇದೆ ಓಕೆ ಓಕೆ ಸೊ ಆಮೇಲೆ ಕತ್ತು ಕೆಳಗಡೆ ಜಾಲರ್ ಇದೆ ನೋಡಿ ಇದು ತುಂಬಾ ಅಗಲ ಬರುತ್ತೆ ತುಂಬಾ ಅಗಲ ಬರುತ್ತೆ ಓಕೆ ಓಕೆ ಬ್ರೀಡರ್ಸ್ ಗಳಿಗೆ ಸ್ಪೆಷಲಿ ಬ್ರೀಡಿಂಗ್ ಹೋತಗಳಿಗೆ ಇದೆಲ್ಲ ನಮಗೆ ಬ್ರೀಡಿಂಗ್ ಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಓಕೆ ಆಮೇಲೆ ಕಿವಿ ಇರಬಹುದು ತುಂಬಾ ಲೆಂತ್ ಬರ್ತದೆ ವೈಡ್ ಆಗುತ್ತೆ ಅಗಲ ಬರುತ್ತೆ ತುಂಬಾ ವೈಡ್ ಆಗಿರುತ್ತೆ ಸೊ ಆಮೇಲೆ ಬೋನ್ ಕ್ವಾಲಿಟಿ ಹೆವಿ ಬೋನ್ ಇರುತ್ತೆ ಓಕೆ ಓಕೆ ಸೊ ಇದನ್ನ ನಾವು ತಳಿ ಸಂವರ್ಧನೆಗೆ ಯೂಸ್ ಮಾಡ್ಕೊಂಡ್ರೆ ಬರುವಂತ ಮರಿಗಳು ಕೂಡ ತುಂಬಾ ಕ್ವಾಲಿಟಿ ಆಗಿ ಬರುತ್ತೆ ಓಕೆ ಓಕೆ ಸರ್ ಸೊ ಅದಕ್ಕೋಸ್ಕರ ಮೇಲ್ ಸೆಲೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಮತ್ತೆ ಇದು ಬಾಲ್ ಮೇಲ್ಸ್ ನ ಲೆಂತ್ ಬರ್ತದೆ ಸರ್ ಹೌದು ಮೇಲ್ ಲೆಂತ್ ಟೈಲ್ ಸ್ವಲ್ಪ ಕೂದಲು ಜಾಸ್ತಿ ಇರೋದ್ರಿಂದ ನಿಮಗೆ ಕಾಣಿಸುತ್ತೆ ಮೇಲ್ ಕೂಡ ಲೆಂತ್ ಬರುತ್ತೆ ಓಕೆ ಓಕೆ ಇದು ಎಷ್ಟು ತಿಂಗಳ ಮರಿ ನೀವು ತಗೊಂಡಿದ್ರಿ ಸರ್ ನೀವು ನಾವು ತಂದಾಗ ಅರೌಂಡ್ 1 ಇಯರ್ ಓಕೆ ಓಕೆ ಸೊ 6 ತಿಂಗಳ ನೀವು ಸಾಕ್ತಾ ಇದ್ದೀರಾ ಹೌದು ಇದು ಈ 6 ಮಂತ್ಸ್ ಅಲ್ಲಿ ಡೆವಲಪ್ಮೆಂಟ್ ನಿಮ್ದು ಫುಲ್ ಸ್ಯಾಟಿಸ್ಫೈಡ್ ಅಲ್ವಾ ಸರ್ ಫುಲ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಆಕ್ಚುಲಿ ಹೇಳ್ಬೇಕಂದ್ರೆ ವೆಯ್ಟ್ ಗೇನ್ಗೆ ಎಲ್ಲದಕ್ಕೂ ಬೀಟ್ ಅಲ್ಲಿ ಬೆಸ್ಟ್ ಅಂದ್ರೆ ಮಿಲ್ಕಿಂಗ್ ಕೂಡ ಅಷ್ಟೇ ಮಿಲ್ಕ್ ನಾವಿಲ್ಲ ಲೋಕಲ್ ಅಲ್ಲಿ 100 ರೂಪಾಯಿ ಹಂಗೆ ಮಿಲ್ಕ್ ಕೊಡ್ತಾ ಇದೀವಿ ಕರೆಂಟ್ಲಿ ಮಿಲ್ಕ್ ಕೂಡ ನಂಗೆ ಆವರೇಜ್ ಒಂದೊಂದು ಮೇಕೆಲ್ಲಿ 2 ಲೀಟರ್ ಬರುತ್ತೆ 3 ಲೀಟರ್ ಬರುತ್ತೆ ಒಂದ್ ದಿನ ಎಷ್ಟು ಲೀಟರ್ ಸಿಗ್ತಾ ಇದೆ ಸರ್ ನಿಮ್ಗೆ ಒಂದು ಮೇಕೆ ಕರೆಂಟ್ಲಿ ಎಲ್ಲ ಮರಿಗಳು ಕೊಡ್ತಾ ಇದೀವಿ ನಾವು ಓಕೆ ಒಂದ್ 2-3 ಲೀಟರ್ ಮಾತ್ರ ಸೇಲ್ ಮಾಡ್ತಾ ಇದೀವಿ ಹಂಗೆ ಓಕೆ ಇಲ್ಲ ಒಂದು ಹೆಣ್ಣು ಬೀಟಲ್ ಇದು ಒಂದ್ ದಿನ ಎಷ್ಟು ಲೀಟರ್ 2 ಲೀಟರ್ 3 ಲೀಟರ್ ನಾವ್ ಏನಪ್ಪ ಇಲ್ಲಿ ನಾನು ಬ್ರೀಡಿಂಗ್ ಗೋಸ್ಕರ ಇಟ್ಕೊಂಡಿದ್ದೀನಿ ಸೊ ಮೀಟ್ ಪರ್ಪಸ್ ಗೆ ಅಂತ ಯಾವ್ದನ್ನು ನಾನು ಸೇಲ್ ಮಾಡಿಲ್ಲ ಸೊ ಎಲ್ಲಾ ಬ್ರೀಡಿಂಗ್ ಗೋಸ್ಕರ ಇಟ್ಕೊಂಡಿರೋದ್ರಿಂದ ನಾನು ಮರಿಗಳನ್ನ ಸೇಲ್ ಮಾಡ್ತಾ ಇದ್ದೀನಿ ಕರೆಂಟ್ಲಿ ಸೊ ಮಿಲ್ಕ್ ಎಕ್ಸೆಸ್ ಮಿಲ್ಕ್ ಇದ್ರೆ ನಾನು ಮಿಲ್ಕ್ ಕೂಡ ಸೇಲ್ ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ಸ್ ನಿಮ್ಮ ಫೀಡ್ ಬಗ್ಗೆ ಹೇಳಿ ಸರ್ ಗ್ರೀನ್ ಫೀಡ್ಸ್ ಮತ್ತೆ ಡ್ರೈ ಫೀಡ್ಸ್ ಬಗ್ಗೆ ನಾನು ಗ್ರೀನ್ ಫಾರ್ಡರ್ ಬಂದ್ಬಿಟ್ಟು ನಾವೇ ಬೆಳ್ಕೊಂತಾ ಇದೀವಿ 3/4 ಎಕರೆ ಜಮೀನಲ್ಲಿ ನಾವು ಮೇವನ್ನ ಬೆಳ್ಕೊಂಡಿದೀವಿ ಸೂಪರ್ ನೇಪಿಯರ್ ಇದೆ ಅಕ್ಸ ಇದೆ ಸುಭಾಗುಲ್ ಇದೆ ಮತ್ತೆ ಬೇಲಿ ಮಸಾಲ ಇದೆ ಸೊ ಆಮೇಲೆ ಸ್ವಲ್ಪ ರೇಷ್ಮೆ ಕಡ್ಡಿ ಇದೆ ಸೊ ಅದನ್ನೆಲ್ಲ ನಾವು ಬೆಳ್ಕೊತಾ ಇದೀವಿ ಡ್ರೈ ಫಾರ್ಡರ್ಸ್ ಎಲ್ಲ ನಾವು ಕೊಂಡ್ಕೊಂಡಿದೀವಿ ಹೊರಗಡೆ ಎಲ್ಲ ತಗಣಿ ಒಟ್ಟಿರ್ಬೋದು ಉಳ್ಳಿ ಒಟ್ಟಿರ್ಬೋದು ಅವರೆಕಾಳು ಒಟ್ಟಿರ್ಬೋದು ಸೊ ಬೇರೆ ಕಡೆಯಿಂದ ನಾವು ಕೊಂಡ್ಕೊಂಡ್ಬಂದು ಅದನ್ನ ನಾವು ಡ್ರೈ ಫಾರ್ಡರ್ ಆಗಿ ಯೂಸ್ ಮಾಡ್ತೀವಿ ಸರ್ ಕೈ ತಿಂಡಿ ಹೇಳ್ತಾರಲ್ಲ ಅದೇ ಅಲ್ಲ ಡ್ರೈ ಪೌಡರ್ ಅದೇ ಅಲ್ವಾ ಇಲ್ಲ ಕೈ ತಿಂಡಿ ಬಂದ್ಬಿಟ್ಟು ಅದು ಕಾನ್ಸಂಟ್ರೇಟೆಡ್ ಫೀಡ್ ಡ್ರೈ ಪೌಡರ್ ಬಂದ್ಬಿಟ್ಟು ಒಣಮೇವು ಓಕೆ ಒಣಮೇವಲ್ಲಿ ನೀವು ನಾವು ಲೋಕಲ್ ಅಲ್ಲಿ ನೀವು ಯಾವ್ದಾದ್ರು ರಿಸೋರ್ಸ್ ಮಾಡ್ಕೋಬಹುದು ಈಗ ನಮ್ ಲೋಕಲ್ ಅಲ್ಲಿ ಜಾಸ್ತಿ ಉಳ್ಳಿ ಬೆಳೀತಾರೆ ತಗಣಿಕಾಳು ಬೆಳೀತಾರೆ ಆಮೇಲೆ ಉದ್ದಿನಕಾಳು ಬೆಳೀತಾರೆ ಸೊ ಅದನ್ನೆಲ್ಲ ನಾವು ಅದ್ರ ಸಿಪ್ಪೆಗಳನ್ನ ನಾವು ಡ್ರೈ ಫೌಡರ್ ಆಗಿ ಯೂಸ್ ಮಾಡ್ಕೋತೇವೆ ಮತ್ತೆ ರಾಗಿ ಕಡ್ಡಿ ಕೂಡ ಕೊಡ್ತೇವೆ ಸೊ ಕಾನ್ಸಂಟ್ರೇಟೆಡ್ ಫೀಡ್ ಬಂದ್ಬಿಟ್ಟು ನಾವು ಮುಂಚೆ 4-5 ತರ ಮಿಕ್ಸ್ಚರ್ಸ್ ಕೊಡ್ತಾ ಇದ್ವಿ ಜೋಳದ ನುಚ್ಚು ಉಳ್ಳಿ ನುಚ್ಚು ಮತ್ತೆ ಸೋಯಾಬೀನ್ ನುಚ್ಚು ಸ್ವಲ್ಪ ರವೆ ಬೂಸ ಕಡಲೆ ಹಿಂಡಿ ಸೊ ಅದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಡ್ತೇವೆ ಮತ್ತೆ ಮಿನರಲ್ ಮಿಕ್ಸ್ಚರ್ ಆಸ್ ಯೂಶುವಲ್ ಸೊ ಅದನ್ನ ಮಿಕ್ಸ್ ಮಾಡ್ಕೊಡ್ತಾ ಇದ್ವಿ ಸೊ ಆಮೇಲೆ ಹಾಲು ಜಾಸ್ತಿ ಕೊಡುವಂಥ ಮೇಕೆಗಳಿಗೆ ಸ್ವಲ್ಪ ಕಡಲೆಕಾಯಿ ಹಿಂಡಿನ ಎಕ್ಸ್ಟ್ರಾ ಮಾಡ್ಕೊಡ್ತಾ ಇದ್ವಿ ಈಗ ನಮಗೆ ಲೋಕಲಲ್ಲೇ ಚಿನ್ನಿ ಅಂದ್ಬಿಟ್ಟು ಒಂದು ಐಟಮ್ ಸಿಗ್ತಾ ಇದೆ ಓಕೆ ಸೊ ಅದರಲ್ಲಿ ಎಲ್ಲ ಮಿಕ್ಸ್ಚರ್ ಕೂಡ ಬ್ಲೆಂಡ್ ಆಗಿರುತ್ತೆ ಸೊ ಅದನ್ನೇ ನಾವು ರೆಗ್ಯುಲರ್ ಆಗಿ ಕೊಡ್ತಾ ಇದ್ದೀವಿ ಸೊ ಈಗ ಎಕ್ಸಾಂಪಲ್ ಒಂದು ಅನಿಮಲ್ 100 ಕೆಜಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ 1% ಆಫ್ ದ ಕಾನ್ಸಂಟ್ರೇಟ್ ಫೀಡ್ ನಾವು ಕೊಡಲೇಬೇಕಾಗುತ್ತೆ ಕಂಪಲ್ಸರಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ವೆಯ್ಟ್ ಗೇನ್ ಆಗಲ್ಲ ಓಕೆ ಓಕೆ ಸೊ ಒಂದು ಅನಿಮಲ್ 100 ಕೆಜಿ ಇದ್ರೆ ಅದಕ್ಕೆ 1 ಕೆಜಿ ಕಾನ್ಸಂಟ್ರೇಟ್ ಫೀಡ್ ಕೊಡ್ತೇವೆ ವ್ಯಾಕ್ಸಿನೇಷನ್ಸ್ ಏನೋ ನೀವು ಫಾಲೋ ಮಾಡಬೇಕಾ ವ್ಯಾಕ್ಸಿನೇಷನ್ ಇಟಿ ಪಿಪಿಆರ್ ಎಚ್ಎಸ್ ಅದನ್ನ ಕಂಪಲ್ಸರಿ ನಾವು ಫಾಲೋ ಅಪ್ ಮಾಡಲೇಬೇಕು ಇಯರ್ಲಿ ಒನ್ಸ್ ಓಕೆ ಓಕೆ ಸೊ ಅದು ಮಾಡಲಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ನಾವು ಕೂಡಾಕಿ ಸಾಕೋದ್ರಿಂದ ಅಷ್ಟು ನಮಗೆ ಬೇರೆ ತರ ಕಾಯಿಲೆಗಳು ಕಡಿಮೆ ಇರುತ್ತೆ ಈ ಎಕ್ಸ್ಪೀರಿಯನ್ಸ್ ಆಸ್ ಎ ಬಿಸ್ನೆಸ್ ವೆಂಚರ್ ನೀವು ಏನು ಹೇಳ್ತೀರಾ ಸರ್ ಇದನ್ನ ನಾವು ಫುಲ್ ಟೈಮ್ ಬಿಸ್ನೆಸ್ ಆಗಿ ನಾವು ಯಾವತ್ತೂ ನಂಬ್ಕೋಬಾರ್ದು ಯಾಕಂದ್ರೆ ಮೇಕೆನಲ್ಲಿ ಯಾವತ್ತೂ ನಮಗೆ ಮಂತ್ಲಿ ಇನ್ಕಮ್ ಬರಲ್ಲ ಒಂದು ತಾಯಿ ಮೇಕೆ ತಂದ್ರೆ ಅದು 6 ಮಂತ್ಸ್ ಒನ್ಸ್ ನಮಗೆ ಮರಿ ಕೊಡುತ್ತೆ ಸೊ ಎವ್ರಿ 2 ಇಯರ್ 3 ಸರ್ಕಲ್ಸ್ ಮರಿ ಕೊಡುತ್ತೆ ಸೊ ನಾವು ಇದನ್ನೇ ನಾವು ಮೇನ್ ಪ್ರಾಫಿಟ್ ಆಗಿ ಮಾಡ್ತೀವಿ ಅಂದ್ರೆ ಲಾರ್ಜ್ ಸ್ಕೇಲ್ ಹೋಗೋದು ಒಳ್ಳೆಯದು ವಿತ್ ಪ್ರಾಪರ್ ಪ್ಲಾನ್ ಸೊ ನಾನು ಇದನ್ನ ಏನಂದ್ರೆ ಉಪ್ಕಸ್ಬಾಗಿ ತಗೊಂಡಿದ್ದೀನಿ ಸೊ ಫಸ್ಟ್ ನಾನು ಎಲ್ಲರಿಗೂ ದೊಡ್ಡದಾಗಿ ಮಾಡುವಂತ ಆಸೆ ಇದ್ದೇ ಇರುತ್ತೆ ಫಸ್ಟ್ ನಾನು ಇದ್ರ ಬಗ್ಗೆ ತಿಳ್ಕೊಂಡು ಅದಾದ್ಮೇಲೆ ನಾನು ದೊಡ್ಡದಾಗಿ ಮಾಡುವಂತದ್ದು ನಾನು ಯೋಚನೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸ್ಟಾರ್ಟಿಂಗೇ ನಾವು ದೊಡ್ಡದಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಕೈಡ್ನ ಸುಟ್ಕೊಳ್ಳೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಸೊ 300 ರೂಪಾಯಿ ಕಿಲೋ ಇಂದ 1000 ಕಿಲೋ ಅಲ್ಲಿ ಇದೆ ಸೇಮ್ ಬೀಟಲ್ ಇದೆ ಕಿಲೋ ಅಂತದೆಲ್ಲ ಸಿಗೋದಲ್ಲ ನಿಮಗೆ ಕಟಿಂಗ್ ಹೋಗೋದು ಕರೆಕ್ಟ್ ಎಲ್ಲ ಕಟಿಂಗ್ ಅದಲ್ಲ ಏನೂ ಇರಲ್ಲ ಆದ್ರ ಮರ್ಯಾಕೋ ಶಕ್ತಿ ಕೂಡ ಅದಲ್ಲಿರಲ್ಲ ಅದೆಲ್ಲ 300-350 ಏನ್ ಸಿಗುತ್ತೆ ಅವೆಲ್ಲ ಕಟಿಂಗ್ ಹೋಗುವಂತದ ಆಮೇಲೆ ತುಂಬಾ ಜನ ತಂದು ಹೊಸೊಬ್ರು ಕೈ ಸುಟ್ಕೊಂಡಿರೋ ಚಾನ್ಸಸ್ಸು ಇದೆ ಓಕೆ ಓಕೆ
ಸೊ ಇದು ತಗೊಂಡು ಮೇಕೆ ಸಾಕಾಣಿಕೆ ಮಾಡಿ ಅಭಿವೃದ್ಧಿ ಮಾಡಿ ಅದನ್ನ ವ್ಯಾಪಾರ ಮಾಡೋರು ಸ್ವಲ್ಪ ಕ್ವಾಲಿಟಿ ಖಂಡಿತ ನೋಡಲೇಬೇಕು ಅಲ್ವಾ 100% ಕ್ವಾಲಿಟಿ ಮತ್ತೆ ಹೆಲ್ತಿ ಅನಿಮಲ್ ನ ನೋಡ್ಕೋಬೇಕು ಓಕೆ ಸೊ ಬೇಸಿಕ್ ಏನೇ ಇರಬೇಕಂದ್ರೆ ಈಗ ನಾನು ಕೂಡ ಸಡನ್ ಆಗಿ ನಾನು 15 ಅನಿಮಲ್ಗಳನ್ನ ನಾನು ತರಲಿಲ್ಲ ಮುಂಚೆ ನಾಟಿ ಅನಿಮಲ್ಗಳನ್ನ ಸಾಕಿ ನಾಟಿನ ನೋಡ್ಕೊಂಡು ಅದಾದ್ಮೇಲೆ ಸ್ಟಾರ್ಟಿಂಗ್ 2 ಬೀಟಲ್ ತಗೊಂಡೆ 2 ಆದ್ಮೇಲೆ ಮತ್ತೆ ನಾನು 15 ಅನಿಮಲ್ ಆಡ್ ಮಾಡಿ ಟೋಟಲ್ 18-19 ಬೀಟಲ್ಸ್ ಇದೆ ನನ್ನ ಹತ್ರ ಸೊ ನಾನು ಫಸ್ಟ್ ಅದರದ್ದ ಎಂಟೈರ್ ಅದು ಪೂರ್ವಪರ ತಿಳ್ಕೊಂಡಾದ್ಮೇಲೆ ನಾವು ಏನಾದರೂ ಅನಿಮಲ್ನ ಆಡ್ ಮಾಡ್ಕೋಬೇಕು ಎಕ್ಸ್ಪೀರಿಯನ್ಸ್ ಈ ಮೇಕೆ ಸಾಕಾಣಿಕೆ ಬೀಟಲ್ ತಳಿ ಬಗ್ಗೆ ತುಂಬ ಮಾಹಿತಿ ಎಲ್ಲ ನೀವು ಕೊಟ್ಟಿದ್ದು ಹೊಸವರ ಬಂದು ಸಾಕೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋ ನಿಮ್ಮ ಮಾತು ಕೇಳಿದಂತೆ ಅವ್ರಿಗೂ ನ್ಯೂ ಐಡಿಯಾಸ್ಲಾಮ್ ಬರ್ತದೆ ಇಷ್ಟು ಮಾಹಿತಿ ಕೊಟ್ಟು ನಿಮ್ಮ ಮೇಕೆಗಳನ್ನ ನಮ್ಗೆ ತೋರಿಸಿ ನಿಮ್ಮ ಫಾರ್ಮ್ನ ನಮ್ಗೆ ತೋರಿಸಿ ತುಂಬ ಧನ್ಯವಾದಗಳು ಸರ್ ನಿಮಗೆ ಥ್ಯಾಂಕ್ ಯು ಓಕೆ ಸರ್